नमस्कार फ्रेंड्स, इवत्तु नावु लंगा ब्लौज़ ना बॉडी लंगवन्नु याव रीति कट् माडोदु अन्नोदन्नु नोडोण। कळेद वीडियोनल्लि नावु बॉडी लंगद ब्लौज़ अन्नु नोडिद्वि। ईग बॉडी लंगवन्नु ईज़ियागि याव रीति फ्रिल कोट्कोंडु कट् माडोदु अन्नोदन्नु नोडोण। मोदलु नानु 1.5 इंचिनष्टु लूज़ अन्नु तेगेदुकोंडु नंतर 6.5 इंचिनष्टु बॉडी अगलवन्नु तेगेदुकोंडु बट्टेयन्नु ई रीतियागि फोल्ड माडिट्कोंडिद्देने। ನಂತರ ಬಾಡಿಯ ಉದ್ದವನ್ನು ತೆಗೆದುಕೊಳ್ತಾ ಇದ್ದೇನೆ। ಬಾಡಿಯ ಉದ್ದ 11 ಆರ್ಮ್ 5 ಇಂಚು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಒಂದು ಗೆರೆಯನ್ನು ಹಾಕಿಕೊಳ್ಳುತ್ತಾ ಇದ್ದೇನೆ। ನಂತರ ಭುಜ ಬಂದು 5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೇನೆ। ನಂತರ ಇದನ್ನು ಕೂಡ ಒಂದು ಗೆರೆಯನ್ನು ಹಾಕಿಕೊಳ್ಳೋಣ। ಹಾಗೆ ಕಂಕಳಿನ ಶೇಪನ್ನು ಕೊಟ್ಟಿಕೊಳ್ಳೋಣ। ನಂತರ ನೆಕ್ ವಿಡ್ತ್ 2 ಇಂಚು ನೆಕ್ ಡೀಪ್ 5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೇನೆ। ನಂತರ ಕೆಳಗೂ ಕೂಡ ನಾನು 2 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿ ಈ ರೀತಿಯಾಗಿ ಗೆರೆಯನ್ನು ಹಾಕಿಕೊಳ್ತಾ ಇದ್ದೇನೆ। ಹಾಗೆ ಮುಂಭಾಗದಲ್ಲಿ ನೆಕ್ ಶೇಪನ್ನು ಕೊಟ್ಕೊಳ್ತಾ ಇದ್ದೇನೆ। ಹಾಗೆ ಬಟ್ಟೆಯನ್ನು ಈ ರೀತಿಯಾಗಿ ಇನ್ನೊಂದು ಫೋಲ್ಡಾಗಿ ಮಡಚಿಕೊಳ್ತಾ ಇದ್ದೇನೆ। ನಂತರ ಇದು ಹಿಂಭಾಗ ಮತ್ತು ಮುಂಭಾಗವನ್ನು ಈ ರೀತಿ ಮಡಚಿಕೊಂಡು ಕಟ್ ಮಾಡ್ಕೊಳ್ಳೋಣ। ಹಾಗೆ ಮುಂಭಾಗದ ನೆಕ್ ಶೇಪನ್ನು ಮಾತ್ರ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ। ಹಾಗೆ ಕಂಕುಳನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ। ನೋಡಿ, ಬಾಡಿಯು ಸ್ವಲ್ಪನೂ ಆಚೆ ಕಾಣಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ನೋಡಿ ರೆಡಿ ಇರುವಂತಹ ಬ್ಲೌಸನ್ನು ಹೀಗೆ ಇಟ್ಕೊಂಡ್ಬಿಟ್ಟು 1/2 ಇಂಚು ಹಿಂದಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಂಡ್ಬಿಟ್ಟು ಶೇಪನ್ನು ಕಟ್ ಮಾಡ್ಕೋಬಹುದು। ನೋಡಿ, ತೋರಿಸ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿದಂತಹ ಪೀಸನ್ನು ಹೀಗೆ ಇಟ್ಕೊಂಡ್ಬಿಟ್ಟು ಅದಕ್ಕಿಂತ ಒಂದು 1/2 ಇಂಚು ಹಿಂದಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಡೋಣ। ನಂತರ ಕೆಳಗಡೆ ಬಾಡಿಯ ಭಾಗದಲ್ಲಿ ಈ ರೀತಿ 1/2 ಇಂಚನ್ನು ಕಟ್ ಮಾಡ್ಕೊಳ್ಳೋಣ। ಹಾಗೆ ಕೆಳಗಡೆ ಲಂಗ ಪೀಸನ್ನು ಈಗ ಕಟ್ ಮಾಡ್ಕೊಳ್ಳೋಣ। ಇಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಪೂರ್ಣ ಉದ್ದ ಮೈನಸ್ ಬಾಡಿಯ ಉದ್ದ ಹಾಗೆ 3 ಇಂಚು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇನೆ। ಇದು 1/2 ಇಂಚ್ ಮೇಲೆ ಹೊಲಿಗೆಗಾಗಿ ಹಾಗೂ ತಳಭಾಗದ ಮಡಿಕೆಗಾಗಿ ನಾನು 2.5 ಇಂಚಿನಷ್ಟು ಎಕ್ಸ್ಟ್ರಾ ತೆಗೆದುಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೇನೆ। ಹಾಗೆ ಸೊಂಟದ ಸುತ್ತಳತೆಯು ಬಂದು 25 ಇಂಚಸ್ ಇದೆ, ಅದರ ಅರ್ಧ 12.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿ ಉಳಿದ ಬಟ್ಟೆಯು ಎಷ್ಟು ಇಂಚಸ್ ಇದೆ ಎಂಬುದನ್ನು ಚೆಕ್ ಮಾಡಿಕೊಳ್ಳಬೇಕಾಗುತ್ತದೆ। ಹಾಗೆ ನೀವು ಇಲ್ಲಿ ಗಮನಿಸಬಹುದು, ಬಟ್ಟೆಯು ಫೋಲ್ಡಿಂಗ್ನಲ್ಲಿ ಇದೆ। ಹಾಗೆ ಟೋಟಲ್ ಮಾಡುವಾಗ ನಾವು ಪೂರ್ತಿ ಬಟ್ಟೆಯ ಅಳತೆಯನ್ನು ತೆಗೆದುಕೊಳ್ಳಬೇಕು। ಹಾಗೆ ಇದರ ಸೂತ್ರವನ್ನು ನಾನಿಲ್ಲಿ ಕೆಳಗಡೆ ಕೊಟ್ಟಿದ್ದೇನೆ, ಗಮನಿಸಿ ಅದೇ ಪ್ರಕಾರವಾಗಿ ಫ್ರಿಲ್ಲನ್ನು ಮಾಡಿಕೊಂಡ್ರೆ ನೀಟಾಗಿ ಪರ್ಫೆಕ್ಟ್ ಆದ ಫ್ರಿಲ್ಲು ನಮಗೆ ಸಿಗುತ್ತದೆ। ನೋಡಿ, 1.5 ಇಂಚಸ್ಗೆ ಮೇಲ್ಗಡೆ ಫ್ರಿಲ್ಲು ಹಾಗೂ ಇನ್ಸೈಡ್ ಫ್ರಿಲ್ ಅಂತ ಏನು ಹೇಳ್ತೀವಿ ಒಳಗಡೆ ತಳ್ಳೋದಕ್ಕೋಸ್ಕರವಾಗಿ 3.5 ಇಂಚಸ್ ನಮಗೆ ಸೂತ್ರದಲ್ಲಿ ಸಿಕ್ಕಿದೆ। ಈ ರೀತಿಯಾಗಿ ಕರೆಕ್ಟಾಗಿ ಫ್ರಿಲ್ಲನ್ನು ಮಾಡಿಕೊಂಡು ಈಗ ಹಂತ ಹಂತವಾಗಿ ನಾವು ಲಂಗವನ್ನು ಅಂದರೆ ಬಾಡಿ ಲಂಗವನ್ನು ಯಾವ ರೀತಿ ಹೊಲಿಯೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ।